ಹೇಳೋಣಪ್ಪ ಟಿವಿ ಅಂತ ಹೇಳೋಣಪ್ಪ ಅಂದ್ರೆ ಗಂಡಸಾಗಿರ ಕೇಳೋಪ್ಪ ಅಂತ ಹೇಳೋಣ. ಮುಗೀತು ಅವ್ರ ಕತೆ ಮುಗೀತು. ಸರ್ಕಾರ ಹೋಯ್ತು, ಯಾರು ಹಾಕಿದ್ರೆ ಯಾರು ಗೊತ್ತು? ಮೂರು ಗಂಟೆ ಹತ್ರ ಬಂದು ಬಾವುಟ ಹಾಕಿಸ್ಬೇಕಾಯ್ತು ಅವರು. ತಿರ್ಗ ಆರ್ ಎಸ್ ಪತನ ಅಂದ್ಬಿಟ್ಟು ಸಡನ್ ಆಗಿ ರಾಷ್ಟ್ರ ಬಾವುಟ ಹಾರಿಸ್ಬಿಟ್ರು, ಅದು ಅರ್ಧಂಬರ್ಧ ಹಾರಿಸವ್ರೆ. ಹಿಂದೂ ಧರ್ಮಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಸರ್ ಓಟ್ ಹಾಕ್ಮ ಅವ್ರಿಗೆ? ಹೆಂಗ್ ಓಟ್ ಹಾಕ್ಮ ಅವ್ರಿಗೆ? ಹೆಂಗೆ ಕಾಲಿಟ್ ಬಂದ ಸರ್ ಆ ಗಳಿಗೆ ದರಿದ್ರ ಸುತ್ತಕತ್ತು ರಾಜಕೀಯ ಇಲ್ಲಿ ಹೇಳ್ತಾರೆ ಎಲ್ಲ ಬಿಟ್ಟಿ ಬಾಕಿ ಅಂತ ಪ್ರೋತ್ಸಾಹ ಕೊಡಕ್ಕೆ ಆಗ್ತದಲ್ಲ ಸರ್ಕಾರ ನಡೆಸ್ಬೇಕು. ಚಂದ್ರಸ್ವಾಮಿ ಹೇಳ್ತಾರ ಸಾ ಕೂತ ಮೂಲ ಕೂತ ಹೇಳ್ತಾನೆ ಇಲ್ಲಿ ಸ್ಪಾಟ್ ಬರ್ಬೇಕಾಯ್ತು 40 ವರ್ಷದಿಂದ ಆರಾಮ್ತಿತ್ತು ಅಲ್ಲೇ. ಎಸ್ ವೀಕ್ಷಕರೇ, ಕೆರಗೋಡಿಂದ ಮಂಡ್ಯಗೆ ಪಾದಯಾತ್ರೆ JDS BJP ಕಾರ್ಯಕರ್ತನಕ್ಕಿಂತ ಹಿಂದೂ ಕಾರ್ಯಕರ್ತರು ಹನುಮಾನ್ ಧ್ವಜವನ್ನು ಇಳಿಸಿ ಸಮದ್ ಪಟ್ಟಂಗೆ ವಿರೋಧ ಮಾಡಿ DC ಕಚೇರಿವರೆಗೆ ಮೆರವಣಿಗೆ ಬರ್ತಿದೆ. ಈಗ ಸಂಜಯ್ ಸರ್ಕಲ್ ಇದ್ದಾರೆ, ನಾನು ಕೂಡ ಸಂಜಯ್ ಸರ್ಕಲ್ ಗುರುಶಿ ಥಿಯೇಟರ್ ಹತ್ತತ್ರ ಗುರುಶಿ ಯಾವ ಕಡೆಗೆ ಇಲ್ಲ ಗುರುಶಿ ಥಿಯೇಟರ್ ಹತ್ರ ಇದ್ದೀನಿ. ಇಲ್ಲಿ ಮಂಡ್ಯ ಜಿಲ್ಲೆಯ ಜನ ಇದ್ದಾರೆ, ಮಾತಾಡಿಸಿ ಬ್ರದರ್. ಯಾವ ಊರು? ಒಣಗನಹಳ್ಳಿ ಸರ್. ಒಣಗನಹಳ್ಳಿ ನಿಮ್ಮೂರಿಗೂ ಹೋಗಿದ್ದೆ. ಈಗ ಹನುಮಾನ್ ಧ್ವಜ ಇಳಿಸಿದ್ರಲ್ಲ, ಇಳಿಸೋದು ಯಾವ ಕಾರಣಕ್ಕೆ? ಇಳಿಸೋದು ಸರಿನಾ ತಪ್ಪ ಸರ್? ಇಳಿಸೋದು ತಪ್ಪು ಅಂತ ಯಾರು ಸರ್ ಹೇಳ್ತಾರೆ? ಇಳಿಸಿರ್ ತಪ್ಪಂಗಾರೆ ಸರಿನಾ? ಏನ್ ಮಾಡ್ಬೇಕು ಈಗ? ಏನ ಮಾಡ್ಬೇಕು? ಮತ್ತೇನ್ ಮಾಡ್ಬೇಕು ಈಗ? ಆರಿಸ್ಲೇಬೇಕು ತಿರ್ಗ. ಈಗ ಬಾಗಲ್ಲ ಅಲ್ಲಿ ಏನಂದ್ರೆ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ, ಇದು ಒಂದ್ ಧರ್ಮಕ್ಕೆ ಸೀಮಿತ ಅಲ್ಲ. ಸೊ ಹಾಗಾಗಿ ಇಲ್ಲಿ ಬರೀ ರಾಷ್ಟ್ರ ಧ್ವಜ ಕರ್ನಾಟಕ ಧ್ವಜ ಮಾತ್ರ ಆರಿಸ್ಬೇಕು ಅಂತ ಹೇಳ್ತಾರೆ ಮಿನಿಸ್ಟ್ರು. ಸರ್ ನಾವು ಆರ್ಸೆ ಆರಿಸ್ತೀವಿ ಸರ್. ಆರ್ಸೆ ಆರಿಸ್ತೀವಿ ಸರ್. ಬಿಡಲ್ವಲ್ಲ ಅವರು ಆರ್ಸೆ ಆರಿಸ್ತೀವಿ ನೋಡಿ ಸರ್. ಮಂಡ್ಯ ಜಿಲ್ಲೆ ಜನ ಗ್ಯಾರಂಟಿ ಹಾಕಿ ಹಾಕ್ತಾರೆ ಸರ್. ಬಿಡಲ್ಲ ಮಂಡ್ಯ ಜಿಲ್ಲೆ ಮಂಡ್ಯಗೆ ಇವಾಗ ಕಿಚ್ಚತ್ತಿ ಸರ್. ಸರ್ ಬೆಂಕಿ ಹಾಕ ಹನುಮಂತ ಹನುಮಂತಪ್ಪನ ಬೆಂಕಿ ಹಾಕ್ಸ್ಬಿಟ್ಟು ಅವರು ಸರ್. ಪಕ್ಷದ ಬಗ್ಗೆ ಬಂದಿಲ್ಲ, ಹನುಮಂತ ಜಾಗ ಆಗಿದ್ದೀವಿ ಹಾಕ್ಬೇಕು ಅಂದ್ರೆ ಆ ಒಂದು ಏನು ಧ್ವಜಸ್ತಂಭದ ಮುಂದೆ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ. ಸೊ ಈಗ ಏನ್ ಡಿಮ್ಯಾಂಡ್, ನಿಮ್ ಡಿಮ್ಯಾಂಡ್ ಏನು? ನಮ್ ಡಿಮ್ಯಾಂಡ್ ಏನಂದ್ರೆ ಸರ್ ಹನುಮಂತ ಧ್ವಜ ಆರಿಸ್ಬೇಕು ಅಂತ. ಈಗ ಅಲ್ಲಿ ನಾನು ಕೆರಗೋಡ್ ಜನ, ಒಣಗನಹಳ್ಳಿ, ಕೊಮ್ಮೇರಳ್ಳಿ, 700, ಚಿಕ್ಕಮಂಡಿ ಎಲ್ಲರೂ ಮಾತಾಡ್ಸ್ಕೊ ಬತ್ತವನಿ, ಏನು ಒಂದು 200 ಜನದ ಜನ ಕೂಡ ಆರಿಸ್ಬೇಕು ಮತ್ತೆ ಅಂತ ಕೆರಗೋಡ್ ಅವ್ರು ಹೇಳಿದ್ರು. ನಮ್ಮೂರಲ್ಲೂ ಯಾವನೊಬ್ಬನು ವಿರೋಧನ ಇಲ್ಲ ಅಂತ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೇ ನಿಂತಿದ್ರು ಪಾಪ. ಆಗ್ಲೂ ಮಾತಾಡ್ಸೆ ಸ್ಥಳೀಯ ಮೇಲೆ ಗಣಿಗ ರವಿಕುಮಾರ್ಗೂ ಫೋನ್ ಮಾಡಿ ಮಾತಾಡಿದಾಗ ಇಲ್ಲ ಇದು JDS ಅವರೇ ದೂರ್ ಕೋಟಿಂಗ್ ಮಾಡಿರೋದು ಅಂತ ಅವ್ರು ಹಂಗೆ ಹೇಳ್ತಾರೆ. ಇಲ್ಲ ಸರ್ ಯಾರು ಇಲ್ಲ ಸರ್, ಹುಟ್ಟಾಕಂಡ್ ಹೇಳ್ತಾ ಇರೋದ ಬಿಟ್ರೆ ಅವ್ರು ಇನ್ನೇನು ಆತರ ಇಲ್ಲ ಸರ್. ಅದು ಆ ತರ ಏನು ಇಲ್ಲ ಸರ್, ಯಾವುದೇ ಒಂದು ರಾಜಕೀಯ ಬೇರ್ಸಿಲ್ಲ ಸರ್. ಅದಕ್ಕೆ ಆಂಜನೇಯ ಸ್ವಾಮಿ ಇದು ಇದ್ ಮಾಡೋಕೆ ಆರ್ಸೆ ಆರಿಸ್ತೀವಿ ನಾವು. ಒಣಗನಹಳ್ಳಿ ಎಲ್ಲ ಇಲ್ಲೇ ಅವ್ರು ಇಲ್ಲಿ 800 ಜನ ಕೇಳಿದ್ರವ ಇಲ್ಲ ಬಂದು 5-10 ಸಾವಿರ ಜನ ಕೇಳೋದು ಇದೇ ಮತ್ತು ಹೇಳೋಣಪ್ಪ ಅಂತ ಗಂಡಸಾಗಿರ ಕೇಳೋಪ್ಪ ಅಂತ ಹೇಳೋನು. ಅವ್ರು ಕೇಳಿ ಬರಲ್ವಂತ ಅವ್ರ ಕೆರಗೋಡಿಗೆ ಗಂಡಸಲ್ಲಂಗಾರ ಅವನು ನಾಮರ್ದ ಬಾನೀಗ ಕೆರಗೋಡಿಗೆ ಮಂಡಿ ಹಾಕ ಬಾನು ಮಂಡಿದೊಳಕ್ಕೆ ಬರ್ತೀನಿ ನಾಮರ್ದ ಹಂಗಾರ ಅವನು ಅಲ್ಲ ಟಿವಿ ಕೂತ್ರೆ ಹೇಳ್ಬಿಡ್ಬೋದು ತಳದವ್ರ BJP ಮಾಡ್ತಾರೆ ಅಂತ ಬರ್ಬೇಕು ಇಲ್ಲಿಗೆ ಸ್ಪಾಟಲ್ಲೇ. 3 ಗಂಟೆ ರಥ ಬಂದು ಕೇಳಿಸಿದ್ರು ತಿರ್ಗಿ 3 ಗಂಟೆ ಸಂಜೆ 3 ಗಂಟೆ ಇದು ರಾಷ್ಟ್ರ ಧ್ವಜ ಹಾರಿಸವ್ರೆ ಅದು ಅರ್ಧಂಬರ್ಧ ಹಾರಿಸವ್ರೆ ಪೊಲೀಸರು ಅದು ಚಪ್ಪಲಿ ಹಾಕೊಂಡು ಅದೇ ನಾವೇ ಸಾಮಾನ್ಯ ಜನ ಮಾಡ್ಬಿಟ್ಟಿದ್ರೆ ಒಳಗೆ ಹಾಕ್ಬಿಟ್ರೆ ಸತ್ಕ ಹಾಕರು ಹಂಗಾರೆ ಮಂಡ್ಯದ ಅಧಿಕಾರಿಗಳಿಗೆ ಪೊಲೀಸರಿಗೆ ರಾಷ್ಟ್ರ ಧ್ವಜ ಹಾರಿಸೋ ಟೈಮ್ ಗೊತ್ತಿಲ್ವೇ? ಗೊತ್ತಿಲ್ಲ ಅವ್ರಿಗೆ. ಯಾರು ಪ್ರಚಾರ ಹಾಕಿದ್ರೆ ಹಂಗಾರೆ ಪ್ರಚಾರ ಮೇಲಧಿಕಾರಿ ಪ್ರಚಾರ ಇಲ್ಲ ಚಲುವರಸ್ವಾಮಿ ಹಾಕಿರಲ್ಲ ಗಣಗಾರ ರವಿ ಹಾಕಿರ್ತಾರೆ ಇಲ್ಲ DC ಹಾಕಿರ್ತಾರೆ ಯಾರು ಹಾಕಿರ್ತಾರೆ ಯಾರು ಗೊತ್ತು? 3 ಗಂಟೆ ಹತ್ರ ಬಂದು ಬಾವುಟ ಹಾಕಿಸ್ಬೇಕಾಯ್ತು ಅವರು ತಿರ್ಗ RSS ಪತನ ಅಂದ್ಬಿಟ್ಟು ಸಡನ್ ಆಗಿ ರಾಷ್ಟ್ರ ಬಾವುಟ ಹಾರಿಸ್ಬಿಟ್ರು ಅದು ಅರ್ಧಂಬರ್ಧ ಹಾರಿಸವ್ರೆ ಬಾವುಟ. ಅವ್ರು ಹೇಳ್ತಾರೆ ನಾನಾಗ್ಲೇ ಇಲ್ಲೂ ಮಾತಾಡ್ಸಿದ್ದೆ ಅಲ್ಲಿ ರಾಷ್ಟ್ರ ಧ್ವಜ ಮತ್ತೆ ಕನ್ನಡ ಧ್ವಜ ಮಾತ್ರ ಆರ್ಬೇಕು, ಧರ್ಮ ಧ್ವಜ ಆರಂಗಿಲ್ಲ ಅಂತ ಚಲುವರಾಯಸ್ವಾಮಿ ಹೇಳ್ತಾರೆ. ಯಾರು ಚಂದ್ರಸ್ವಾಮಿ? ಚಂದ್ರಸ್ವಾಮಿ ಹೇಳ್ತಾರೆ ಸಹ ಕೂತ ಮೂಲ ಕೂತ ಹೇಳ್ತಾನೆ ಇಲ್ಲಿ ಸ್ಪಾಟ್ ಬರ್ಬೇಕಾಯ್ತು 40 ವರ್ಷದಿಂದ ಆರಾಡ್ತಿತ್ತು ಅಲ್ಲೇ. 40 ವರ್ಷದಿಂದ 40 ವರ್ಷದಿಂದ ಜಗದ್ಗಮ್ಮ ಪೂಜೆ ಮಾಡಿ ಕರೀಲಿಲ್ಲ ಅಂದ್ಬಿಟ್ಟು ರಾಜಕಾರಣ ಮಾಡ್ತಾ ಇರ್ತೀವ್ರು ಗಣಗಾರ ರವಿನೇ ಚಲುವರಸ್ವಾಮಿ ಅವರು ಅಂದ್ರೆ ಅದಕ್ಕೆ ಕರ್ದಿಲ್ಲ ಅಂತನಾ? ಕರ್ದಿಲ್ಲ ಅಂತ ರಾಜಕಾರಣ ಮಾಡ್ತಾ ಇರೋದು. ಈಗ ಮೊದಲೆಲ್ಲ ಆರಿಸ್ತಿದ್ರಿ? ಎಲ್ಲ ಆರಿಸ್ತಿದ್ರು, ಪ್ರತಿ ದಿನ ಹನುಮಾನ್ ಜಯಂತಿದ್ರು ಆರಿಸ್ತಿದ್ರು, ಪ್ರತಿ ರಾಮ ಹುಣ್ಣಿಮೆಲ್ಲೂ ಆರಿಸ್ತಿದ್ರು, ಎಲ್ಲಾದ್ರು ಆರಿಸ್ತಿದ್ರು. ಈಗೇನು ವಾಟ್ ನೆಕ್ಸ್ಟ್ ಮುಂದಕ್ಕೇನು? ಏನು ಧ್ವಜ ಆರಿಸ್ಬೇಕಷ್ಟೇ. ಬಹಳ ದೂರ ಬಹಳ ವಿಷಯ ಅಂದ್ರೆ ಪಾಪ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿದ್ರು ಸರ್, ನಾವು ದುಡ್ಡು ಹಾಕಿವಿ ನಾವು ಆರಿಸಿವಿ ನಮ್ ವಿರೋಧ ಇಲ್ಲ ಸರ್. ವಿರೋಧ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ಯಾರ ಗೊತ್ತಾ? ಒಳಗ್ ಮೆಂಬರ್ ಗೆದ್ದಿರೋ 3 ಜನ ನಮ್ಮ ಪರವಾಗಿ ಓಟ್ ಹಾಕವ್ರೆ. ನಿಮ್ಮ ಪರವಾಗಿ ಸುಮ್ನೆ ಧ್ವಜ ಆರಿಸಿ ತಪ್ಪ ಓಟ್ ಹಾಕ್ರೆ ಒಳಗೆ ಎತ್ಲಿ ಕೊಟ್ಟವ್ರೆ, ಒಳಗೆ ಎತ್ಲಿ ಕೊಟ್ಬಿಟ್ಟೆ ಜೊತೆಲೆ ಬತ್ತವ್ರೆ. ಈಗ ಅವ್ರ ಜೊತೆಲೆ ಬತ್ತವ್ರೆ, ಹೆಸರು ಹೇಳ್ಬೋದು, ಹೆಸರು ಹೇಳೋದು ಬೇಡವ್ರ, ಜೊತೆಲೆ ಬತ್ತವ್ರೆ, ಒಳಗೆ ಓಟ್ ಹಾಕ್ಬಿಡ್ದು ಹಂಗಾರೆ ಪರಿಹಾರ ಆಗುದಿಲ್ಲ. ಹಂಗಾರೆ ಪರಿಹಾರ ಆದ್ರೆ 6 ಗಂಟೆ ಬಿಡುದಿಲ್ಲ, 6 ಗಂಟೆ ಯಾವ್ದೇ ಕಡೆಗೂ ಬಿಡಲ್ಲ. ಅವ್ರು ಬಿಡಲ್ಲ, ಹೋರಾಟ ಇದೆ ಮುಂದೆ ಜಾಸ್ತಿ ಆಯ್ತದೆ.
ಮಂಡ್ಯನ ಇಂಡಿಯಾ ಹೇಳ್ತಾ ಸರ್ ಗ್ಯಾರಂಟಿ ಎಸ್ ಓಕೆ ಎಸ್ 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 ಓಕೆ ಆಯ್ತು 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 ಎಸ್ ವೀಕ್ಷಕರೇ ಮಂಡ್ಯ ಅಂದ್ರೆ ಇಂಡಿಯಾ ರಾಜಕಾರಣ ಕೆರಗೋಡು ಇವತ್ತು ಕರ್ನಾಟಕದಾದಂತ ಚರ್ಚೆ ಆಗ್ತಾ ಇದೆ ಮಂಡ್ಯ ಅದಕ್ಕೆ ಉರಿತಾರೆ ಇಲ್ಲ ಚಲುವರ ಸಮೇತ ಹೋದ್ರೆ ಉಸ್ತುವಾರಿ ಸಮೇತ ಎಲ್ಲೋದ್ರು ಗಣಗರಿ ಬೆತ್ತ ಹೋದ್ರೆ ಸರ್ ಜಾಳ ಸತಿಕ ಎಲ್ಲೋದ್ರಿ ಇವರು ಯಾವ ಮೂಲಿದ್ದರು ಪೊಲೀಸರು ಹೊಡಿತಾರೆ ರಕ್ಷಣೆ ಕೊಡ್ತಾರೆ ಸರ್ ಧ್ವಜಕ್ಕೆ ರಕ್ಷಣೆ ಕೊಡ್ತಾರೆ ಏನ್ ಸರ್ ಇದು ಅದಕ್ಕೆ ಬ್ಯಾನರ್ಗೆ ರಕ್ಷಣೆ ಕೊಡ್ತಾರೆ ಕಾಂಗ್ರೆಸ್ ಬ್ಯಾನರ್ಗೆ ಅಂದ್ರೆ ಮೆರವಣಿಗೆ ಬರುವ ಸರ್ ನಾವ್ ಹೇಳ್ತಾ ಇರೋದು ನಮ್ಮ ಮುದ್ರೆ ಸರ್ ಸರ್ ನಮ್ಮ ಮುದ್ರೆ ಇಲಾಖೆ ದುಡ್ಡು ಮಾತ್ರ ಬೇಕು ಸರ್ಕಾರಕ್ಕೆ ಮುದ್ರೆ ಇಲಾಖೆ ದುಡ್ಡು ಮಾತ್ರ ಸರ್ಕಾರಕ್ಕೆ ಬೇಕು ನಮ್ದು ಧ್ವಜಾರ್ಸಿ ಅಕ್ಕಿಲ್ವ ನಮ್ಗೆ ನಮ್ ದುಡ್ಡು ಮಾತ್ರ ಬೇಕು ದುಡ್ಡು ನೇರವಾದ ಪ್ರಶ್ನೆ ನೀವು ಪಕ್ಷ ಅಂತ ಹೋರಾಟನ ಧರ್ಮ ಅಂತ ಹೋರಾಟ ಧರ್ಮ ಅಂತ ಹೋರಾಟ ಪಕ್ಷ ಅಲ್ಲ ಧರ್ಮ ನಮ್ ದುಡ್ಡ ತಿನ್ನಕ್ರು ಸೂರ್ರು ಇವರು ಕಾಂಗ್ರೆಸ್ನವರು ನಮ್ ದುಡ್ಡ ಮುದ್ರೆ ಇಲಾಖೆ ದುಡ್ಡ ತಿನ್ನಕ್ ಸೂರ್ರು ತುನಿಸುರು ನಮ್ ಧರ್ಮಕ್ಕೋಸ್ಕರ ಕೋರಾಡಲ್ಲ ಯಾಕೆ ಕೋರಾಡಲ್ಲ ಹೋಗ ಚರ್ಚ್ಗೆ ಹೋಗಿ ದುಡ್ಡು ವಸೂಲಿ ಮಾಡ್ಲೆ ಮಾಡ್ಲೆ ಇಲ್ಲಿ ರಾಜಕೀಯ ಇಲ್ಲ ಮಾತ್ರ ರಾಜಕೀಯ ನಮ್ದು ಉಂಡಿ ಮಾತ್ರ ಒತ್ಕೊತ್ಕೊ ಓಡ್ಬಿಡ್ತಾರೆ ಒತ್ಕೊತ್ಕೊ ಓಡ್ಬಿಡ್ತಾರ ನಮ್ ಉಂಡಿಯಾ ಇದುವರೆಗೂ ಅಷ್ಟೇ ಸರ್ ನಾನು ಸಾಲ ಒಂದು ಬುದ್ಧಿ ಕಂಡು ಮಾಡ್ತಾ ನಾನು ಯಾವತ್ತೋ ಟೆಸ್ಟ್ ಬಿಟ್ರೆ ಮುದ್ರೆ ಇಲಾಖೆ ದುಡ್ಡನ್ನೇ ಹಾಕಿಲ್ಲ ಗುಂಡಿಗೆ ನಾನು ನಾನು ಹಾಕುದಿಲ್ಲ ಈ ಪೋಳಿ ಮಕ್ಳು ಎತ್ಕೊಂಡು ಹೋಗಿ ಬೇರೆ ಕೊಡ್ತಾರೆ ಮುದ್ರೆ ಇಲಾಖೆ ದುಡ್ಡು ಹಾಕ್ಲೇಬೇಡಿ ಹಾಕಿ ನಮ್ಗೆ ಯಾಕೆ ಟ್ರೆಸ್ಟ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು 22ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ ಎಲ್ಲ ಊರುಗಳಲ್ಲೂ ಮಾಡಿರ್ತೀರಿ 26 ಈ ಇನ್ಸಿಡೆಂಟು ನಿರೀಕ್ಷೆ ಮಾಡಿದ್ರೆ ಹೆಂಗಾಯ್ತದೆ ಅಂತ 22ನೇ ತಾರೀಕು ಆರಿಸ್ತಾ ಸರ್ ನಾವು ಆರಿಸ್ತಾ 25ಕ್ಕೆ ಇಳಿಸ್ಬಿಡು ಅಂತ ಹೇಳಿದ್ರೆ ಅದ ಆರಿಸಿದ್ರಲ್ಲ 5 ಲಕ್ಷ ಕಿತಾಕ್ ಬಿಡು ಅಂತ ಹೇಳಿದ್ರೆ ಅವರು 25ಕ್ಕೆ ಇಳಿಸ್ಬಿಡು ಮಾ ರಾಷ್ಟ್ರ ಧ್ವಜ ಆರಿಸ್ ಮಾತ್ರ ಲೆಕ್ಕಾಚಾರ ಆಗಿತ್ತು ಇವರು ಆರಿಸ್ತೇಟ್ಗೆ ಶುರುವಾಯ್ತು ಒಳಗಿಂದ ಇಳಿಸಿಕ್ಕೆ 3 ಗಂಟೆ ಹತ್ರ ಬಂದು ಕ್ಯಾಕೆ ಇಳಿಸಿದ್ ಬಾಟೋ ಕದ್ದಿ ಬೆಳಗಿನ ಜಾವ 3 ಗಂಟೆ ಹತ್ರ ಇಳಿಸಿರೋದು ಓಕೆ ಈಗ ಸಹಜ ಯಾವುದೇ ಹೋರಾಟ ಆಗಲಿ ಈ ಥರ ಕಿತ್ತಾಟ ಆಗಲಿ ಏನೇ ಆಗಲಿ ರಾಜಕಾರಣ ಅನ್ನೋದು ಇದ್ದೇ ಇರ್ತದೆ ಯಾ ಬಂದೆ 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 ಬರ್ತೀನಿ 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 ಲೋಕಸಭೆ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಮಾಡ್ತದ ಈಗ ನೀವೆಲ್ಲ ಆಕ್ರೋಶ ಆಗುತ್ತ ಹಿಂದೂ ಧರ್ಮಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಸರ್ ಓಟ್ ಹಾಕ್ಮ ಅವ್ರಿಗೆ ಹೆಂಗ್ ಓಟ್ ಹಾಕ್ಮ ಅವ್ರಿಗೆ ಎಲ್ಲಿದ್ದಾರೆ ಎಂ ಪಿ ಎಲ್ಲಿದ್ದಾರೆ ಇವತ್ತು ಮಂಡ್ಯ ಬಿಡ್ತೀರ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಎಲ್ಲಿದ್ದಾರೆ ಇವತ್ತು ಎಷ್ಟು ಜನ ಇದಾರೆ 7 ಜನ ಎಂ ಎಲ್ ಎ ಎಂ ಪಿ ನೆಕ್ಸ್ಟ್ ಸತಿಗೆ ಯಾರೂ ಇರಲ್ಲ ಇವರು ಮುಗೀತು ಅವ್ರ ಕತೆ ಮುಗೀತ್ ಸರ್ಕಾರ ಹೋಯ್ತು ಹೆಂಗೆ ಕಾಲಿಟ್ಟು ಬಂದ ಸರ್ ಆ ಗಳಿಗೆಲ್ಲ ದರಿದ್ರ ಸುತ್ಕೋತು ರಾಜಕೀಯ ಬರಗಾಲ ಕಾವೇರಿ ತಾಯಿ ಬತ್ತೋದ್ಲು ಇವನಿಂದ ಏನ್ ಒಳ್ಳೇದಾಗದೆ ಅಂದ್ರೆ 2013 ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ದರಿದ್ರ ಅಂತ ತಪ್ಪುದೇ ಅಲ್ಲ ಕಾಂಗ್ರೆಸ್ ಸರ್ಕಾರ ಬರಗಾಲ ಇವೆ ಓಲೈಕೆ ಮಾತ್ರ ಮಾಡ್ತಾ ಇರೋದು ಸರ್ಕಾರ ಬೇರೆ ಇನ್ಯಾರಿಗೂ ಸಪೋರ್ಟ್ ನಮ್ಮ ಮಂಡ್ಯದಲ್ಲಿ ಈ ತರ ಹೋರಾಟ ಇರಲಿಲ್ಲ ರೈತ ಸಂಘದ ಹೋರಾಟ ರೈತ ಹೋರಾಟಗಳಿದ್ದು ಒಂದು ಆಂಜನೇಯ ಸ್ವಾಮಿದು ಶ್ರೀರಂಗಪಟ್ಟಣ ಒಂದು ಹೋರಾಟ ಇತ್ತು ಫಾರ್ ದ ಫಸ್ಟ್ ಟೈಮ್ ಮಂಡ್ಯದಲ್ಲಿ ಈ ತರ ಹೋರಾಟ ಶುರುವಾಗಿದೆ ಕಾರಣ ಚಲುವರಾಯ ಸಮಯ ಗಣಗರವಿ ಇದಕ್ಕೆ ಕಾರಣ ಇಬ್ರೆ ಧ್ವಜ ಇಳಿಸ್ಬೇಕಾರೆ ಫೋನ್ ಮಾಡಿಸಿ ಇಳಿಸುತ್ತೆ ಮೂಲ ಕಾರಣ ಇಬ್ರೆ ಈಗ ಆರಿಸಿದ್ರೆ ಸುಮ್ಮನೆ ಆಯ್ತೀರಿ ಆರ್ಸು ಸುಮ್ಮನೆ ಆಯ್ತೀವಿ ಸ್ವಾಗತ ಮಾಡ್ತೀವಿ ಅವರೇ ಬಂದು ಆರಿಸ್ತೇ ಅವರೇ ಬಂದು ಆರಿಸ್ತೇ ಸ್ವಾಗತ ಕೊಡ್ತೀವಿ ಸ್ವಾಗತ ಮಾಡ್ತೀವಿ ಸರ್ ನಾವು ಮಂತ್ರ ಒಳ್ಳೆ ಕೆಲಸ ಮಾಡುವಂತ ಅವರೇ ಬಂದು ಸಂತೋಷ ಅವರೆಲ್ಲ ಯಾಕೆ ಆರಿಸ್ತಾರೆ ಅಲ್ಲಿ ಬಂದ ಈಗ ರಾಮಾಯಣದಲ್ಲಿ ಸರ್ ಸರ್ ರಾಮಾಯಣದಲ್ಲಿ ಹನುಮದೇವರು ಬಾಲಕ್ಕೆ ಬೆಂಕಿ ಇಟ್ಟು ಲಂಕೆನೇ ಸುಟ್ಟೋಯ್ತು ಇಲ್ಲಿ ಚೇಲುರಾಯ ಸ್ವಾಮಿ ಮತ್ತೆ ಗಣಿಗಾರವಿ ಕೆರಗೋಡ ನಮ್ಮ ಹನುಮ ಧ್ವಜ ಇಳಿಸಿ ಕಾಂಗ್ರೆಸ್ ಪಕ್ಷ ಸರ್ವನಾಶಕ್ಕೆ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆ ಒಂದು ವಿಷಯ ಯಾರು ಗಿಮಿಕ್ ರಾಜಕಾರಣ ಅಂತ ಚೇಲುರ ಸ್ವಾಮಿ ಮಧ್ಯ ಹೇಳಲ್ಲ ಏ ಇದು ಗಿಮಿಕ್ ರಾಜಕಾರಣ ಮಾಡಿರೋದು ಮಂಡ್ಯ ಜಿಲ್ಲೆಯಲ್ಲಿ ಅದಕ್ಕೆ ಹೊಡೆದ್ಬಿಟ್ಟು ಆರಕಾರ ಗಿಮಿಕ್ ರಾಜಕಾರಣ ಮಾಡ್ಬಿಡ್ತೀವಿ ಈಗ ಗಿಮಿಕ್ ಮಾಡ್ತಾವೆ ಅಂತ ಅವ್ರ ಈ ಭಾಗಕ್ಕೆ ಜನ ಮಾರುವಾಗಿ ಓಟ್ ಹಾಕಿದ್ರೆ ಹೊರತು ಇವ್ರಿಗೋಸ್ಕರ ಯಾರು ಓಟ್ ಹಾಕಿಲ್ಲ ಇವ್ರ ಮುಖ ನೋಡಿ ಇದು ಕೊಡ್ತಿದ್ರಲ್ಲ ಗ್ರಾಂಟ್ಗಳು ಎಲ್ಲ ಯಾವ್ರು ಕೊಟ್ಟಿದಾರೋ ಇವತ್ತು ಯಾವ್ರು ಕೊಟ್ಟಿದಾರೆ ಸರ್ ಫ್ರೀ ಭಾಗ್ಯ ಕೊಡುವಂತ ಯಾರು ಕೇಳಿದ್ರೆ ಅವ್ರ ಒಂದ್ ನಿಮಿಷ ಈಗ ಅವ್ರು ಹೇಳ್ತಾವ್ರೆ ನಮ್ ಬಂದೆ ಬಂದೆ ಅಣ್ಣ ಬಂದೆ ಅಣ್ಣ ಬಂದೆ ನಿಮ್ಮ ಹತ್ರ ಬಂದೆ ಗ್ಯಾರಂಟಿ ಹೇಳಿದ್ವು ಜನ ಓಟ್ ಹಾಕಿದ್ರು ಗ್ಯಾರಂಟಿ ಕೊಟ್ಟಿವಿ 2000 ಅಕೌಂಟ್ಗೆ ಹಾಕ್ತಿವಿ ಫ್ರೀ ಬಸ್ ಕೊಟ್ಟಿವಿ ಅಕ್ಕಿ ಕೊಡ್ತಾರೆ ಕರೆಂಟ್ ಕೊಡ್ತೀವಿ ಅಂತ ಎಷ್ಟು ಕೊಡಿದಾರೆ ಸರ್ 100% ಜನಕ್ಕೆ ಹೋಯ್ತಾ ಇರೋದು 100% ಕರೆಂಟ್ ಬಿಲ್ ಅವ್ರಿಗೆ ಬಂದ ಇವತ್ತು ತಿಂಗ್ ತಿಂಗಳು 50 ರೂಪಾಯಿ ಜಾಸ್ತಿ ಮಾಡ್ಕೊಬತ್ತಾ ಅವ್ರೆ ಕರೆಂಟ್ ಬಿಲ್ಲರು ಫ್ರೀ ಅನ್ಬಿಟ್ಟು 10 ರೂಪಾಯಿ ಜಾಸ್ತಿ ಮಾಡ್ಕೊಬತ್ತಾ ಅವ್ರೆ ಸರ್ಕಾರ ಬೇರೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 1000 ರೂಪಾಯಿ ಬಂದಿದ್ದು ಇವ್ರ ಸರ್ಕಾರ ಬಂದ್ಮೇಲೆ 1600 ಬರೋಕ್ ಶುರು ಆಯ್ತು ಈಗ ಆಲ್ರೆಡಿ ಪ್ರತಿಯೊಂದು ಎಣ್ಣೆ ರೇಟ್ ಜಾಸ್ತಿ ಆಯ್ತು ಕಾಳು ಕಡ್ಡಿಗಳು ಜಾಸ್ತಿ ಆಯ್ತು ಮೀಟರ್ಗಳ ಲೆಕ್ಕವೇ ಇಲ್ಲ ಈಗ
ಹತ್ತು ಸಾವಿರ ಇದ್ದಿದ್ದ ಇವನು ಪಿ ಎಂ ಕಿಸಾನ್ ಹುಡ್ಕಿದಾಕ್ಬಿಟ ಸಿದ್ದರಾಮಯ್ಯ ಎಲ್ಲಿ ಸ್ವಾಮಿ ಎಲ್ಲಿ ಕೊಡ್ತಾ ಇದ್ರು ಬಿಜೆಪಿ ಸರ್ಕಾರ ಕೊಡ್ತಾ ಇಲ್ಲ ಎಲ್ಲ ನಿಲ್ಸ್ಬಿಟ್ಟಾರ ಎಲ್ಲಿ ಕೊಡ್ತಾ ಇದಾರ ರೈತರಿಗೆ ಅಕೌಂಟ್ ಕೊಡ್ತಾ ಇಲ್ಲ ಇಲ್ಲ ಸರ್ ಎಸ್ ಓಕೆ ಈಗ ಸ್ಕೂಲ್ ಮಕ್ಕಳುಗಳಿಗೆ ಕೊಟ್ಟಿದಾರ ಸರಿ ಓಕೆ ಬಂದೆ ಬಂದೆ ಬಂದೆಣ್ಣ ಬಂದೆ ಬಂದೆ ಎಂಟು ತಿಂಗಳಾಯ್ತು ಅಧಿಕಾರಕ್ಕೆ ರೈತರಿಗೆ 5 ರೂಪಾಯಿ ಒಂದೇ ಒಂದು ತಿಂಗಳು ಪ್ರೋತ್ಸಾಹ ತಲೆ ಕೊಡಕ್ಕಾಗಿಲ್ಲ ಅವರು ಸರ್ಕಾರ ನಡೆಸಕ್ಕೆ ಅನಾಲಯಕ ವ್ಯಕ್ತಿ ಅವನು ಇಲ್ಲಿ ಹೇಳ್ತಾರೆ ಎಲ್ಲ ಬಿಟ್ಟಿ ಬಾಕಿ ಅಂತ ಪ್ರೋತ್ಸಾಹ ತಲೆ ಕೊಡಕ್ಕೆ ಆಗ್ತದಲ್ಲ ಸರ್ಕಾರ ನಡೆಸಬೇಕು 8 ತಿಂಗಳಿಂದ 1 ತಿಂಗಳದ ಪ್ರೋತ್ಸಾಹ ತಲೆ ಕೊಡಿದ್ರೆ ರೈತರಿಗೆ ಯಾವ ಸರ್ ಬಾವು ಹೇಳಿದ್ರು ಅವ್ರು ಯಾರು 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 ಒಟ್ಟಾರೆ ಒಟ್ಟಾರೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಇವತ್ತು ಆಕ್ರೋಶ ಬಾವುಟ ಇಳಿಸಿದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾವ್ರೆ ಮತ್ತಷ್ಟು ಜನ ಮಾತಾಡ್ತೀನಿ ಬರವಣಿಗೆ ಸಾಗುತ್ತೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ